ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಧುಗಿರಿ ಜಿಲ್ಲೆಗೆ 5ನೇ ಸ್ಥಾನ, ತುಮಕೂರು ಜಿಲ್ಲೆಗೆ 10ನೇ ಸ್ಥಾನ ದೊರಕಿ ಕಳೆದ ಬಾರಿಗಿಂತ ಈ ಬಾರಿ ಫಲಿತಾಂಶದಲ್ಲಿ ಸುಧಾರಣೆ ಕಂಡಿದೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಸುಧಾರಿತ ಫಲಿತಾಂಶ ನೀಡಿದ್ದಾರೆ. ಕಳೆದ ವರ್ಷ ರಾಜ್ಯದಲ್ಲಿ 22ನೇ ಸ್ಥಾನ ಪಡೆದಿದ್ದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಈ ಬಾರಿ 5ನೇ ಸ್ಥಾನ ಹಾಗೂ ಕಳೆದ ಅವಧಿಯಲ್ಲಿ 32ರಲ್ಲಿದ್ದ ತುಮಕೂರು ಶೈಕ್ಷಣಿಕ ಜಿಲ್ಲೆ ಈ ವರ್ಷ 10ನೇ ಸ್ಥಾನಕ್ಕೇರಿವೆ. ಈ ವರ್ಷ ಶಿಕ್ಷಣ ಇಲಾಖೆ ರೂಪಿಸಿದ ಕಾರ್ಯಕ್ರಮಗಳಿಂದ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಿಸಿದೆ ಎಂದು ಡಿಡಿಪಿಐ ಕೆ ಮಂಜುನಾಥ್ ಹೇಳಿದರು. ಈ ವರ್ಷ ತುಮಕೂರು ಶೈಕ್ಷಣಿಕ ಜಿಲ್ಲೆಯಲ್ಲಿ 13,123 ಬಾಲಕರು, 10,695 ಬಾಲಕಿಯರು ಸೇರಿ ಒಟ್ಟು 23,818 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಈ ಪೈಕಿ ಶೇಕಡ 82.97 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಮಧುಗಿರಿ ಜಿಲ್ಲೆಗೆ ಫಲಿತಾಂಶ ಇನ್ನೂ ಉತ್ತಮಗೊಂಡಿದ್ದು ಅಲ್ಲಿನ ಶೇಕಡ 85.55 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಕಳೆದ ವರ್ಷದ ನಿರಾಶೆಯನ್ನು ಈ ವರ್ಷದ ವಿದ್ಯಾರ್ಥಿಗಳು ನಿವಾರಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ, ಅವರ ಕಲಿಕಾ ಮಟ್ಟ ಹೆಚ್ಚಿಸಲು 20 ವಿಶೇಷ ಕಾರ್ಯಕ್ರಮ ಮಾಡಿದ್ದು ಸಫಲವಾಗಿದೆ. ಹಿಂದುಳಿದ ಶಾಲೆಗಳನ್ನು ದತ್ತು ಪಡೆದು ಅಲ್ಲಿನ ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನ ನೀಡಲಾಗಿತ್ತು ಎಂದು ಡಿಡಿಪಿಐ ಮಂಜುನಾಥ್ ಹೇಳಿದರು. ಮತ್ತು ಫಲಿತಾಂಶ ಏನು ಕಡಿಮೆ ಇತ್ತು ಅಂತ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ಅವರಿಗೂ ಸಹ ಮನವರಿಕೆ ಮಾಡಿದ್ದು, ಮತ್ತು ಜೊತೆಗೆ ನಮ್ಮಲ್ಲಿ 8 ಶಾಲೆಗಳು ಕಳೆದ ವರ್ಷ 8 ಶಾಲೆಗಳಿಂದ ನಮ್ಮ ಫಲಿತಾಂಶ ಕಡಿಮೆ ಆಗಿತ್ತು. ಆ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಈಗಿನ ಮನೆ ಸಿಇಒರಾದಂಥ ಅನೀಶ್ ಮೇಡಮ್ ಅವರು ಸಹ ಕರೆಸಿ ಅವರೆಲ್ಲರಿಗೂ ಮಾತಾಡಿದರು. ತಮ್ಮ ಫಲಿತಾಂಶವನ್ನು ಒಪ್ಪಿಕೊಳಿಸ್ಬೇಕು, ಏನೇನು ಸಮಸ್ಯೆಗಳಿದೆ ಅಂತ ಅವ್ರು ಕೇಳಿದರು. ಅವರೇ ಕಾರಣಗಳನ್ನು ನೀಡಿದ್ರು, ಕಾರಣಗಳನ್ನು ಒಪ್ಪಿರಲಿಲ್ಲ. ನಾವು ಉತ್ತಮ ಫಲಿತಾಂಶ ಪಡಿಬೇಕು, ಜೊತೆಗೆ ಮಕ್ಕಳಿಗೆ ವ್ಯವಸ್ಥಿತವಾಗಿ ಕ್ಲಾಸನ್ನು ತಯಾರು ಮಾಡಬೇಕು ಅಂತೇಳಿ ಮೇಡಮ್ ಸಹ ಹೇಳಿದರು. ಜೊತೆಗೆ ನಮ್ಮ ಟೀಮು ಏನು ನಮ್ಮ ಇಒ ರಂಗದಾಸಪ್ಪ ಮತ್ತು ನಮ್ಮ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಇವರೆಲ್ಲರೂ ಸಹ ಆಯಾ ತಾಲೂಕಿನ ನೋಡಲ್ ಅಧಿಕಾರಿಗಳಾಗಿ ಹೆಚ್ಚು ಪ್ರತಿ ಮೇ 22ರಿಂದ ಶಾಲೆಗಳು ಆರಂಭವಾಗುತ್ತವೆ. ಆರಂಭದಿಂದಲೇ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಕಾರ್ಯಕ್ರಮ ಹಾಕಿಕೊಳ್ಳಲಾಗುತ್ತದೆ ಎಂದರು. ತುಮಕೂರಿನ ಗುರುಕುಲ ಶಾಲೆಯ ದಿವ್ಯಾ, ಚಿಕ್ಕನಾಯಕನಹಳ್ಳಿ ತಾಲೂಕು ಜೆಸಿಪುರ ಶಾಲೆಯ ಚಿನ್ಮಯ್ ತಲಾ 621 ಅಂಕ ಪಡೆದು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ತುಮಕೂರಿನ ಗುರುಕುಲ ಶಾಲೆಯ ಎಸ್ ದಿವ್ಯಾ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕು ಜೆಸಿಪುರ ಸರ್ಕಾರಿ ಪ್ರೌಢಶಾಲೆಯ ಚಿನ್ಮಯ್ 625 ಅಂಕಗಳಿಗೆ ತಲಾ 621 ಅಂಕ ಪಡೆದಿದ್ದಾರೆ. ತುಮಕೂರು ಬಳಿ ಲಕ್ಕೇನಹಳ್ಳಿಯವರಾದ ಎಲ್ ದಿವ್ಯಾ ತುಮಕೂರು ಗುರುಕುಲ ಶಾಲೆ ವಿದ್ಯಾರ್ಥಿನಿ. ಈಕೆ 621 ಅಂಕ ಪಡೆದು ಶಾಲೆಗೆ ಮೊದಲಾಗಿದ್ದಾರೆ. ಅವರ ತಂದೆ ರೈತ ಲೋಕೇಶ್, ತಾಯಿ ಮಂಗಳಮ್ಮ ಅಂಗನವಾಡಿ ಶಿಕ್ಷಕಿ. ತುಮಕೂರು ಶಾಲೆಗೆ ನಿತ್ಯ ಲಕ್ಕೇನಹಳ್ಳಿಯಿಂದ ಬಂದು ಹೋಗುತ್ತಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಜೆಸಿಪುರ ಶಾಲೆಯ ಚಿನ್ಮಯ್ ಕೂಡ ರೈತನ ಮಗಳು. ತಂದೆ ರೈತ, ತಾಯಿ ಶಿಕ್ಷಕಿ. 621 ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ಸ್ಥಾನ ಪಡೆದಿದ್ದಾರೆ. ತುಮಕೂರಿನ ಚೇತನ ಶಾಲೆಯ ಎಸ್ಬಿ ದೀಕ್ಷಾ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 618 ಅಂಕ ಗಳಿಸಿದ್ದಾರೆ. ಇದೇ ಶಾಲೆಯ ಮೋಹಿತ್ 617 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ಪತ್ರಕರ್ತ ಧ್ರುವಕುಮಾರ್ ಹಾಗೂ ಪತ್ನಿ ಲಕ್ಷ್ಮೀ ಅವರ ಪುತ್ರಿ ತುಮಕೂರಿನ ಭಾರತ್ ಮಾತಾ ಶಾಲೆಯ ಡಿ ಅಂಕಿತಾ 607 ಅಂಕದೊಂದಿಗೆ ಶೇಕಡ 97.12 ಫಲಿತಾಂಶ ಪಡೆದಿದ್ದಾರೆ. ಈಕೆ ಕನ್ನಡದಲ್ಲಿ 123, ಇಂಗ್ಲಿಷ್ 98, ಸಂಸ್ಕೃತ 99, ವಿಜ್ಞಾನ 94, ಗಣಿತ 94, ಸಮಾಜ ವಿಜ್ಞಾನದಲ್ಲಿ 99 ಅಂಕ ಪಡೆದಿದ್ದಾರೆ. ಆ ಹೊತ್ತಿನ ಪಾಠವನ್ನ ಆ ಹೊತ್ತೇ ಓದಿದ್ದರಿಂದ ಇಷ್ಟು ಅಂಕ ಪಡೆಯಲು ಸಾಧ್ಯವಾಯಿತು ಎಂದ ಅಂಕಿತ, ಮುಂದೆ ತಾನು ವೈದ್ಯಳಾಗಿ ಕಾರ್ಡಿಯೋಲಜಿಸ್ಟ್ ಆಗಬೇಕೆಂಬ ಪ್ರಯತ್ನದಲ್ಲಿದ್ದಾರೆ. ಲಕ್ಷ್ಮೀ ದಂಪತಿಯ ಮಗಳು ನಾನು, ಭಾರತ್ ಮಾತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ. ಓದಿದ್ ಮುಗೀತು, 10th ಕಂಪ್ಲೀಟ್ ಆಗಿದೆ, ನಂತರ ಬೇರೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಇದ್ದೇನೆ. ನಾನು ಓದಿದ ಮಾರ್ಗ ಅಂದ್ರೆ ಬೆಳಿಗ್ಗೆ 6:30 ದಾಟ್ತಾ ಇದ್ದೆ, ಅದನ್ನ ಬಿಟ್ಟು 4 ಗಂಟೆಯಿಂದ ಕುತ್ಕೊಂಡು ಓದ್ತಾ ಇರ್ಲಿಲ್ಲ. 6:30 to 8:30 ಓದ್ತಾ ಇದ್ದೆ, ನಂತರ ಡೈಲಿ ರೋಟಿ. ನೆಕ್ಸ್ಟ್ ನಾನು ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಸ್ಕೂಲ್ ಮುಗಿದು 4:10 ಆಗ್ತಾ ಇತ್ತು. 4:10 ಸ್ಕೂಲ್ ಮುಗಿಸ್ಕೊಂಡು ಬಂದು 5:30 ಅಂದ್ರೆ ಮನೆಯಿಂದ ಓಡ್ತಾ ಇದ್ದೆ ಸೈಕಲ್. ನಾನು ವಿದ್ಯಾಶಂಕರ್ ಸರ್ ಅವ್ರ ಟ್ಯೂಷನ್ ಹೋಗ್ತಾ ಇದ್ದೆ. 5:30 ಬಿಟ್ಟು ನಾನು 5:45 ಹೋಗಿ 6 to 7 ಟ್ಯೂಷನ್ ಇರ್ತಾ ಇತ್ತು. 7:30 ಅಷ್ಟೊಳಗೆ ನಾನು ಮನೆಗೆ ಬರ್ತಾ ಇದ್ದೆ. ನಂತರ ಅಲ್ಲಿಂದ 10:30 ನಾನು ಓದನ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೆ. ಮತ್ತೆ ನನಗೆ ಮುಂದೆ MBBS ಮಾಡಿ ನಾನು ಕಾರ್ಡಿಯೋಲಜಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇದೆ.
ಸಂಗೀತ ಪುಸ್ತಕ ಓದುವುದು ಇವರ ಹವ್ಯಾಸ. ಅಂಕಿತಾ ಭಾರತಮಾತಾ ಶಾಲೆಯ ಟಾಪರ್ ಆಗಿದ್ದಾರೆ. ತುಮಕೂರಿನ ವಿದ್ಯಾನಿಕೇತನ ಶಾಲೆಯ ಟಿಎಸ್ ವೈಷ್ಣವಿ 625 618 ಅಂಕ ಪಡೆದಿದ್ದಾರೆ. ಎಸ್ಐಟಿಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವ ಸುಬ್ರಹ್ಮಣ್ಯ ಅವರ ಪುತ್ರಿ ವೈಷ್ಣವಿ. ತುಮಕೂರು ನಗರದ ಉಪ್ಪರಹಳ್ಳಿಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆಗೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಲಭಿಸಿದೆ. ಸತತವಾಗಿ 5ನೇ ಬಾರಿಗೆ ಈ ಶಾಲೆ 100ರಷ್ಟು ಫಲಿತಾಂಶ ಪಡೆಯುವ ಮೂಲಕ ಉತ್ತಮ ಸಾಧನೆ ಮಾಡಿದೆ. ವಿದ್ಯಾರ್ಥಿನಿ ವರ್ಷಿಣಿ ಟಿಆರ್ 625 ಅಂಕ ಗಳಿಸುವ ಮೂಲಕ ಶಾಲೆಗೆ ಟಾಪರ್ ಆಗಿದ್ದಾರೆ. ಕನ್ನಡದಲ್ಲಿ 117, ಇಂಗ್ಲಿಷ್ನಲ್ಲಿ 91, ಹಿಂದಿಯಲ್ಲಿ 98, ಗಣಿತ 93, ವಿಜ್ಞಾನ 86, ಸಮಾಜದಲ್ಲಿ 86 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇನ್ನು ಸಾಬಿರಾ ಖಾನಂ 570, ಸಹನಾ 555, ಧನುಷ್ 537 ಅಂಕ ಪಡೆಯುವ ಮೂಲಕ ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಕೀರ್ತಿ ತಂದಿದ್ದಾರೆ. ನಗರದ ಎಸ್ಎಸ್ಪುರಂನಲ್ಲಿರುವ ಸೇಕ್ರೆಡ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿನಿ ನಮ್ರತಾ 550 ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಶಾಲೆಯಲ್ಲಿ ನೀಡಿದ ಗುಣಮಟ್ಟದ ಶಿಕ್ಷಣ, ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಶಿಕ್ಷಕರು ನೀಡಿದ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ಈ ಸಾಧನೆ ಮಾಡಲಾಯಿತು ಎಂದು ವಿದ್ಯಾರ್ಥಿಗಳು ಸಂಭ್ರಮ ವ್ಯಕ್ತಪಡಿಸಿದರು. ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸುತ್ತಿದ್ದೆ. ಅಂದಿನ ಪಾಠ ಅಂದೇ 4 ಗಂಟೆಗಳ ಕಾಲ ವ್ಯಾಸಂಗ ಮಾಡುತ್ತಿದ್ದೆ. ಇದಕ್ಕೆಲ್ಲ ಕಾರಣರಾದ ಶಿಕ್ಷಕರ ಮಾರ್ಗದರ್ಶನದಿಂದ ನನ್ನ ಸಾಧನೆಗೆ ಮುಖ್ಯ ಕಾರಣವಾಗಿದೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನನ್ನ ಸಾಧನೆಯಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಲ್ಯಾನ್ಸಿ ಎಚ್ ಪಾಯಸರ್ ಹಾಗೂ ಕಾರ್ಯದರ್ಶಿಯಾದ ಶ್ರೀ ಸುಜಯ್ ಪಾಯಸರ್ ಹಾಗೂ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ತಂದೆ ತಾಯಿಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಾಲೆಯ ಸಂಸ್ಥಾಪಕ ಲ್ಯಾನ್ಸಿ ಎಚ್ ಪಾಯಸ್ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದಿರುವುದು ನಮಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಸಂಸ್ಥೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಮಕ್ಕಳು ಮುಂದೆ ಸುಂದರ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿದೆ. ಶಿಕ್ಷಕರ ಸಹಕಾರ ಹಾಗೂ ಪೋಷಕರ ಪ್ರೋತ್ಸಾಹದಿಂದ ಮಕ್ಕಳು ಇಂದು ಉತ್ತಮ ಫಲಿತಾಂಶ ಪಡೆದು ಸಾಧನೆ ಮಾಡಿದ್ದಾರೆ ಎಂದರು. ಈ ಸೇಕ್ರೆಡ್ ಆರ್ಟ್ ಶಿಕ್ಷಣ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನು ಕಳೆದ ಬಾರಿ ಆಚರಣೆ ಮಾಡಿದೆ. 25 ವರ್ಷ ದಾಟಿ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ಸೇಕ್ರೆಡ್ ಆರ್ಟ್ ಶಾಲೆಯು 100ಕ್ಕೆ 100 ಫಲಿತಾಂಶವನ್ನು ನೀಡಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಸತತ 5ನೇ ಬಾರಿ ಈ 100ಕ್ಕೆ 100 ಫಲಿತಾಂಶವನ್ನು ಇದು ನೀಡಿದೆ. ಹಾಗೆ ಸಂಸ್ಥೆಯ ಕಾರ್ಯದರ್ಶಿ ಸುಜಯ್ ಪಾಯಸ್ ಮಾತನಾಡಿ, ಶ್ರಮಪಟ್ಟರೆ ಉತ್ತಮ ಫಲ ಸಿಗುತ್ತದೆ ಎಂಬುದಕ್ಕೆ ವಿದ್ಯಾರ್ಥಿಗಳ ಫಲಿತಾಂಶ ಸಾಕ್ಷಿಯಾಗಿದೆ. ನಮ್ಮ ಶಾಲೆ 5ನೇ ಬಾರಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವುದು ಹೆಮ್ಮೆಯ ವಿಚಾರ ಎಂದರು. ಸತತವಾಗಿ 5ನೇ ಬಾರಿ 100ರಷ್ಟು ಫಲಿತಾಂಶ ನಮ್ಮ ಸೇಕ್ರೆಡ್ ಶಾಲೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಡೆದಿದೆ. ಈ ಸಂದರ್ಭದಲ್ಲಿ ತುಂಬ ಸಂತೋಷ ಕೊಡುತ್ತಿದೆ, ಏಕೆಂದರೆ ಪೋಷಕರ ಜೊತೆ ಒಂದು ಉತ್ತಮ ಬಾಂಧವ್ಯ ಇರೋದಕ್ಕೆ ಈ ಸಾಧನೆ ಮಾಡಲು ಸಹಕಾರಿಯಾಗಿದೆ. ಈ ಸಾಧನೆಗೆ ಸಹಕರಿಸಿದ ಎಲ್ಲ ಪೋಷಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ವೇಳೆ ಉತ್ತಮ ಅಂಕ ಪಡೆದು ಸಾಧನೆ ಮಾಡಿದ ಮಕ್ಕಳನ್ನು ಶಾಲೆ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಸಿಹಿ ವಿತರಿಸಲಾಯಿತು. ಮಕ್ಕಳು ಉತ್ತಮ ಫಲಿತಾಂಶ ಪಡೆದ ಸಂಭ್ರಮದಲ್ಲಿ ತೇಲಿದರು. ಚಿಂತಾಮಣಿಯ ಪೌರ ಕಾರ್ಮಿಕನ ಮಗಳು ಧನಲಕ್ಷ್ಮಿ ಎಸ್ಎಸ್ಎಲ್ಸಿಯಲ್ಲಿ 623 ಅಂಕ ಪಡೆದು ರಾಜ್ಯದಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಆರ್ಕೆ ವಿಜನ್ ಶಾಲೆಯ ವಿದ್ಯಾರ್ಥಿನಿ, ಚಿಂತಾಮಣಿ ನಗರಸಭೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕನ ಮಗಳು ಧನಲಕ್ಷ್ಮಿ ವಿ 625 ಅಂಕಗಳಿಗೆ 623 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿದ್ದಾರೆ. ಈ ವಿದ್ಯಾರ್ಥಿಯನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು ಅಭಿನಂದಿಸಿದ್ದಾರೆ. ಚಿಂತಾಮಣಿ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಬೀದಿ ದೀಪಗಳ ದುರಸ್ತಿ ಕಾರ್ಯದಲ್ಲಿ ಕೆಲಸ ಮಾಡುತ್ತಿರುವ ಭೋವಿ ಕಾಲೋನಿಯ ಪರಿಶಿಷ್ಟ ಜಾತಿ ಭೋವಿ ಜನಾಂಗಕ್ಕೆ ಸೇರಿದ ವೆಂಕಟೇಶ್, ತಾಯಿ ಮುನಿರತ್ನಮ್ಮ, ಇವರ ಮಗಳು ವಿ ಧನಲಕ್ಷ್ಮಿ. ಆರ್ಕೆ ವಿಜನ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 625 ಅಂಕಗಳಿಗೆ 623 ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ 3ನೇ ರ್ಯಾಂಕ್, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ.
ಈ ವಿದ್ಯಾರ್ಥಿಯನ್ನು ಆರ್ಕೆ ವಿಜನ್ ಶಾಲೆಯ ಪ್ರಾಂಶುಪಾಲೆ ಪ್ರೇಮಲತಾ ರಾಮಕೃಷ್ಣ ರೆಡ್ಡಿ ಹಾಗೂ ಶಾಲಾ ಸಿಬ್ಬಂದಿ ಅಭಿನಂದನೆ ಸಲ್ಲಿಸಿದರು. ಧನಲಕ್ಷ್ಮಿ ಮಾತನಾಡಿ, ಮನೆಯಲ್ಲಿ ತಂದೆ ತಾಯಿಯ ಸಹಕಾರ ಹಾಗೂ ಶಿಕ್ಷಕರ ನಿರಂತರ ಪ್ರೋತ್ಸಾಹ ನನ್ನ ಸಾಧನೆಗೆ ಬೆನ್ನೆಲುಬಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಿ ನಿರಂತರ ಅಭ್ಯಾಸ ಮಾಡಿದರೆ ಖಚಿತ ಫಲ ಸಿಗಲಿದ್ದು, ವಿದ್ಯೆ ಎಂಬುದು ಕಬ್ಬಿಣದ ಕಡಲೆ ಅಲ್ಲ, ಮುಂದೆ ನಾನು ಐಐಟಿ ಅಭ್ಯಾಸ ಮಾಡಿ ಮುಂದೆ ಐಎಎಸ್ ಓದಬೇಕೆಂಬ ಆಸೆ ಇದೆ ಎಂದರು. ರಾಜ್ಯಕ್ಕೆ ಮೂರನೇ ಸ್ಥಾನ ಹೊಂದಿರೋದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಈ ಕ್ರೆಡಿಟ್ ಎಲ್ಲ ನಾನು ನಮ್ಮ ತಂದೆ ತಾಯಿಗೆ, ನಮ್ಮ ಸ್ಕೂಲ್ಗೆ, ನಮ್ಮ ಟೀಚರ್ಸ್ಗೆ ಕೊಡ್ಬೇಕಂತ ಇಷ್ಟಪಡ್ತೀನಿ. ನಾನು ಇಲ್ಲಿ ಟೀಚರ್ಸ್ ಬಹಳ ಸ್ಫೂರ್ತಿ ಮೋಟಿವೇಟ್ ಮಾಡ್ತಾರೆ ನಮಗೆ. ಇಲ್ಲಿ ನಮಗೆ 9 ಸೈಕಲ್ಸ್ ಮಾಡ್ತಾರೆ, ಅದರಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ ಚೆನ್ನಾಗಿ ಬರೆಯೋಂಗೆ ಅದು ಹೆಲ್ಪ್ ಮಾಡುತ್ತೆ. ಮತ್ತು 6 ಟೈಮ್ಸ್ ರಿವಿಷನ್ ಶೆಡ್ಯೂಲ್ ಅಂತ ಮಾಡ್ತಾರೆ, ಒಂದು ಸಬ್ಜೆಕ್ಟ್ನ 6 ಟೈಮ್ಸ್ ಓದೋ ಹಂಗೆ ಮಾಡ್ತಾರೆ. ಅದರಿಂದ ಎಲ್ಲ ಕಾನ್ಸೆಪ್ಟ್ನ ಕವರ್ ಮಾಡೋ ಅವಕಾಶ ನಮಗೆ ಸಿಗುತ್ತೆ. ಮತ್ತು ಎಲ್ಲ ಮೋಟಿವೇಟ್ ಮಾಡ್ತಾರೆ, ತಂದೆ ತಾಯಿಗಳು ಕೂಡ ಮನೆಯಲ್ಲಿ ತುಂಬ ಪ್ರೋತ್ಸಾಹ ನೀಡ್ತಾರೆ. ಏನು ಕಷ್ಟ ಬಂದರೂ ಕೂಡ ಇದು ಮಾಡ್ತಾರೆ. ನನ್ನ ಇನ್ಸ್ಪಿರೇಷನ್ ಅಂದರೆ ನಮ್ಮಮ್ಮ. ನಮ್ಮಮ್ಮ ನೋಡಿ ನಾನು ಇದೆಲ್ಲ ಮಾಡ್ತೀನಿ. ನಾನು ಚಿಕ್ಕಂದಿನಲ್ಲಿರುವಾಗ ಅವರ ತಂಗಿ ನಮ್ಮ ಪಿ ಯು ಸಿಗೆ ಫಸ್ಟ್ ಬಂದಿದ್ದರು ಅಂತ ಹೇಳಿದರು. ಆ ಸ್ಫೂರ್ತಿ ತೊಗೊಂಡು ಆರ್ಟ್ಸಲ್ಲಿ ಫಸ್ಟ್ ಬಂದಿತ್ತು ಅಂತ ಹೇಳಿದರು. ಆ ಸ್ಫೂರ್ತಿ ತೊಗೊಂಡು ನಾನು ಇವತ್ತು ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೋಕ್ಕೆ ಇದು ಮಾಡಿಕೊಂಡೆ. ಮತ್ತು ರಾತ್ರಿ ಅಷ್ಟೇನು ಓದ್ತಾ ಇರಲಿಲ್ಲ, ಎಲ್ಲ ಕಾನ್ಸೆಪ್ಟ್ ಕವರ್ ಮಾಡ್ತಾ ಇದ್ದೆ. ನಮ್ಮ ಟೀಚರ್ಸ್ ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲಿಷ್ನಲ್ಲಿ 100ಕ್ಕೆ 100, ಹಿಂದಿಯಲ್ಲಿ 100ಕ್ಕೆ 100, ಗಣಿತದಲ್ಲಿ 100ಕ್ಕೆ 98, ವಿಜ್ಞಾನದಲ್ಲಿ 100ಕ್ಕೆ 100, ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಪಡೆದು %99.68% ಗಳಿಸಿದ್ದಾರೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳಲು ಜೆಡಿಎಸ್ ಸರ್ಕಾರ ಕಾರ್ಯಕ್ರಮ ರೂಪಿಸುತ್ತಿದೆ, ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತನ್ನಿ ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮಧುಗಿರಿಯಲ್ಲಿ ಹೇಳಿದರು. ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ತ್ರೀಶಕ್ತಿ ಸಂಘಗಳ ಸದಸ್ಯರು ಸ್ವಯಂ ಉದ್ಯೋಗ ಅವಲಂಬಿಸಿ ಆರ್ಥಿಕ ಸದೃಢತೆ ಸಾಧಿಸಲು ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. ಮಧುಗಿರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ಅವರ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಲಾಗುವುದು ಎಂದರು. ಈ ಬಾರಿ ಜೆಡಿಎಸ್ ಅಧಿಕಾರ ಹಿಡಿಯುವುದು ನಿಶ್ಚಿತ. ಉತ್ತಮ ಜನಪರ ಆಡಳಿತಕ್ಕಾಗಿ ಜನರೇ ಜೆಡಿಎಸ್ ಸರ್ಕಾರ ಬಯಸುತ್ತಿದ್ದಾರೆ. ಇಡೀ ರಾಜ್ಯ ಪ್ರವಾಸದಲ್ಲಿ ತಮ್ಮೊಂದಿಗೆ ಜನ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು. ಮಧುಗಿರಿ ಕ್ಷೇತ್ರದ ಋಣ ತಮ್ಮ ಮೇಲಿದೆ. ಅಭ್ಯರ್ಥಿ ವೀರಭದ್ರಯ್ಯ ಅವರನ್ನು ಗೆಲ್ಲಿಸಿ ತಾವು ಮುಖ್ಯಮಂತ್ರಿಯಾದ ನಂತರ ಈ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸುವುದಾಗಿ ಹೇಳಿದರು. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಗೂಂಡ ರಾಜಕಾರಣಕ್ಕೆ ಧಿಕ್ಕಾರವನ್ನು ಹೇಳಬೇಕಾದಂಥ ತೀರ್ಮಾನವನ್ನು ತಾವೆಲ್ಲರೂ ತೆಗೆದುಕೋಬೇಕು ಅಂತಕ್ಕಂಥ ಮನವಿಯನ್ನು ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ, ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು, ಮಾಜಿ ಶಾಸಕ HNಿಂಗಪ್ಪ, ಮುಖಂಡರಾದ ತುಂಗೋಟಿ ರಾಮಣ್ಣ, ಜಗನ್ನಾಥ್ ಮೊದಲಾದವರು ಭಾಗವಹಿಸಿದ್ದರು. ತಿಪಟೂರು ಪಕ್ಷೇತರ ಅಭ್ಯರ್ಥಿ ಮೈಲಾರಿ ಅವರ ಮನೆ ಮೇಲೆ 4 ದಾಳಿ ಮಾಡಿ ಬೆಂಬಲಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎಂ ಮೈಲಾರಿ ಅವರ ಮನೆ ಮೇಲೆ 4 ಗುಂಪು ದಾಳಿ ಮಾಡಿ ಕಲ್ಲು ತೂರಾಟ ನಡೆಸಿದೆ. ಮನೆಯ ಮೀಟರ್ ಬೋರ್ಡ್, ಕಿಟಕಿ ಬಾಗಿಲು, ಪೀಠೋಪಕರಣಗಳನ್ನು ಜಖಂಗೊಳಿಸಿದೆ. ನೊಣವಿನಕೆರೆ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿರುವ ಮೈಲಾರಿ ಅವರ ಮನೆ ಮೇಲೆ ರಾತ್ರಿ 9:30 ಸುಮಾರಿನಲ್ಲಿ ಈ ದಾಳಿ ನಡೆದಿದೆ. ಮೈಲಾರಿ ಅವರ ಬೆಂಬಲಿಗ ನವೀನ್ ಎಂಬುವವರಿಗೆ ಗುಂಪು ಹಲ್ಲೆ ಮಾಡಿದ್ದು, ಇವರ ತಲೆಗೆ ಪೆಟ್ಟಾಗಿದ್ದು ತಿಪಟೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಗೊಂಡಿರುವ ನವೀನ್ ಕುಮಾರ್ ಚುನಾವಣಾ ಪ್ರಚಾರ ಮುಗಿಸಿ ಮನೆಯಲ್ಲಿದ್ದಾಗ ಈ ದಾಳಿ ನಡೆದಿದೆ. ಅಭ್ಯರ್ಥಿ ಮೈಲಾರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಯೋಗಕ್ಷೇಮವನ್ನು ವಿಚಾರಿಸಿದರು. ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ KT ಶಾಂತಕುಮಾರ್ ಬೆಂಬಲಿಗರು ರಾಜಕೀಯ ದುರುದ್ದೇಶದಿಂದ ಈ ಹಲ್ಲೆ ಮಾಡಿದರು ಎಂದು ಮೈಲಾರಿ ಆರೋಪಿಸಿದ್ದಾರೆ. ಈ ಸಂಬಂಧ ತಿಪಟೂರು ನಗರ ಠಾಣೆಗೆ ದೂರು ನೀಡಲಾಗಿದೆ. ತುಮಕೂರಿನ ಜಾಸ್ಟೋಲ್ ಬಳಿ ಪೊಲೀಸರು ಬಸ್ ತಪಾಸಣೆ ನಡೆಸಿದ ವೇಳೆ 2,88,00,000 ನಗದು ಪತ್ತೆಯಾಗಿದೆ.
ತುಮಕೂರು ಬಳಿ ಹೆದ್ದಾರಿಯ ಜಾಸ್ ಟೋಲ್ ಗೇಟ್ನಲ್ಲಿ ಖಾಸಗಿ ಬಸ್ ತಪಾಸಣೆ ಮಾಡಿದ ಪೊಲೀಸರು ವಾರಸುದಾರರಿಲ್ಲದ 2.88 ಕೋಟಿ ರೂಪಾಯಿ ನಗದು ಹಣ ವಶಪಡಿಸಿಕೊಂಡಿದ್ದಾರೆ. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಮಾರ್ಗದರ್ಶನದಲ್ಲಿ ಕ್ಯಾಸಲ್ರ ಠಾಣೆ ಪೊಲೀಸರು ಜಾಸ್ ಟೋಲ್ ಗೇಟ್ನಲ್ಲಿ ಗಜಾನನ ಎಂಬ ಹೆಸರಿನ ಖಾಸಗಿ ಟ್ರಾವೆಲ್ಸ್ನ ಬಸ್ ಮೇಲೆ ದಾಳಿ ನಡೆಸಿದಾಗ ಹಣದ ಬ್ಯಾಗು ಪತ್ತೆಯಾಯಿತು. ಒಂದು ಬ್ಯಾಗ್ ಹಾಗೂ ರಟ್ಟಿನ ಬಾಕ್ಸಿನಲ್ಲಿ 2,000 ಹಾಗೂ 500 ರೂಪಾಯಿ ಮುಖಬೆಲೆಯ ನೋಟುಗಳು ಸಿಕ್ಕಿದ್ವು. ಹಣದ ವಾರಸುದಾರರು ಯಾರೆಂಬುದು ಪತ್ತೆಯಾಗಿಲ್ಲ. ಈ ಬಸ್ಸು ಬೆಂಗಳೂರಿನಿಂದ ಶಿವಮೊಗ್ಗದ ಕಡೆ ಹೋಗುತ್ತಿತ್ತು. ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ಮಾಡಿ ಹಣವನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚುನಾವಣೆಯಲ್ಲಿ ಮತದಾರರಿಗೆ ಹಂಚಲು ಈ ಹಣವನ್ನ ತೆಗೆದುಕೊಂಡು ಹೋಗಲಾಗುತ್ತಿರಬಹುದು ಎನ್ನಲಾಗಿದೆ. ಆದರೆ ಹಣ ಯಾವ ಪಕ್ಷದಲ್ಲಿ ಅಥವಾ ಯಾವ ಅಭ್ಯರ್ಥಿಗೆ ಸೇರಿದು ಎಂದು ಗೊತ್ತಾಗಿಲ್ಲ. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸಮ್ಮುಖದಲ್ಲಿ ಪೊಲೀಸರು ಬ್ಯಾಗ್ ತೆರೆದು ಹಣ ಹೆಣಿಸಿದಾಗ 2.88 ಕೋಟಿ ರೂಪಾಯಿ ಇತ್ತು. ಪ್ರಕರಣ ದಾಖಲಿಸಿಕೊಂಡಿರುವ ಕ್ಯಾಸಂದ್ರ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ತೊರೆದ ಹಲವರು ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ತುಮಕೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ರೋಡ್ ಶೋ ನಡೆಸಿ ಮತಯಾಚನೆ ನಡೆಸಿದರು. ತುಮಕೂರಿನ ಭೈರವೇಶ್ವರ ಬ್ಯಾಂಕ್ ಮುಂಭಾಗದಿಂದ ಸೋಮೇಶ್ವರಪುರಂ ಮುಖ್ಯರಸ್ತೆ ಮತ್ತು ಎಸ್ಐಟಿ ಮುಖ್ಯರಸ್ತೆಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ರವರು ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದರು. ಶಾಸಕರಿಗೆ ಬೆಂಬಲವಾಗಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದರು. ಶಾಸಕರ ಜೊತೆ ಪಾಲಿಕೆಯ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು. ತುಮಕೂರಿನ ಹೊರಪೇಟೆ ಗಾರ್ಡನ್ ರಸ್ತೆ ಮೂಲಕ ಅಗ್ರಹಾರ ಚಿಕ್ಕಪೇಟೆ ಮಾರ್ಗವಾಗಿ ವಿವಿಧ ರಸ್ತೆಗಳಲ್ಲಿ ಜ್ಯೋತಿ ಗಣೇಶ್ ರವರು ರೋಡ್ ಶೋ ನಡೆಸಿದರು. ಅಭ್ಯರ್ಥಿಯ ಜೊತೆ ಪಾಲಿಕೆ ಸದಸ್ಯ ಬಾವಿಕಟ್ಟೆ ನಾಗಣ್ಣ, ಕೊಪ್ಪಲ್ ನಾಗರಾಜು, ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಯೋಗೀಶ್, ಬಿಜೆಪಿ ಯುವ ಮುಖಂಡ ಬಾವಿಕಟ್ಟೆ ಗಣೇಶ್ ಮುಖಂಡರುಗಳು ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜರವರ ಕಚೇರಿಯಲ್ಲಿ 5 ಮುಖಂಡರುಗಳ ನೇತೃತ್ವದಲ್ಲಿ ನೂರಾರು ಯುವಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ತೊರೆದು ಮಾಜಿ ಸಂಸದ ಜಿಎಸ್ ಬಸವರಾಜ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ಕಾಂಗ್ರೆಸ್ ಮುಖಂಡರಾಗಿದ್ದ ಪ್ರಸನ್ನಕುಮಾರ್, ರವಿ, ಸಾರಾಚಂದ್, ನಿರಂಜನ್, ಕಾರ್ಮಿಕ ಮುಖಂಡ ದಿನೇಶ್ ರವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು. ಪಕ್ಷಕ್ಕೆ ಸೇರ್ಪಡೆಯಾದ 5 ಮುಖಂಡರ ನೇತೃತ್ವದಲ್ಲಿ ನಗರದ ವಿವಿಧ ಪ್ರದೇಶಗಳ ನೂರಾರು ಯುವಕರು ಬಿಜೆಪಿಗೆ ಸೇರ್ಪಡೆಗೊಂಡು ಜ್ಯೋತಿ ಗಣೇಶ್ ರವರ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದರು. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಕುಂದರನಹಳ್ಳಿ ರಮೇಶ್, ಕೆಎಸ್ ವಿಶ್ವನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಕೋತಿತೊಪ್ಪಿನಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾದ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ. ತುಮಕೂರಿನ ಕೋತಿತೊಪ್ಪಿನ ಬಳಿ 25 ವರ್ಷದ ಯುವಕನೊಬ್ಬ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. ಕೋತಿತೊಪ್ಪಿನಲ್ಲಿರುವ ಸಾನ್ಮತಿ ಟ್ರೇಡರ್ಸ್ ಪಕ್ಕದ ಕಟ್ಟಡದ ಮೇಲ್ಭಾಗದಲ್ಲಿ 25 ವರ್ಷದ ಬಾವಾಜಿ ಎಂಬ ಯುವಕ ಸಾವನ್ನಪ್ಪಿದ್ದು ಈ ಸಾವು ಅನುಮಾನಕ್ಕೆ ಎಡೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಹೊಸ ಬಡಾವಣೆ ಠಾಣೆ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ತಮ್ಮ ಸಿಬ್ಬಂದಿಯೊಂದಿಗೆ ಆಗಮಿಸಿ ಪರಿಶೀಲಿಸಿ ಆನಂತರ ಶವವನ್ನು ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ಸಾಗಿಸಲಾಯಿತು. ಹೊಸ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಸದಾಶಿವ ಆಯೋಗದ ವರದಿ ಜಾರಿಗೆ ತರದ ಕಾಂಗ್ರೆಸ್ಗೆ ಮಾದಿಗ ಜನಾಂಗ ಮತ ನೀಡಬಾರದು ಎಂದು ತುಮಕೂರಿನಲ್ಲಿ ಮುಖಂಡ ಶಂಕರಪ್ಪ ತಿಳಿಸಿದ್ದಾರೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲವಾದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬಾರದೆಂದು ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಶಂಕರಪ್ಪ ಕರೆ ನೀಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಮಾದಿಗರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಸದಾಶಿವ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ಆಗ್ರಹಿಸಿ ನಿರಂತರವಾಗಿ ಹೋರಾಟ, ಉರುಳು ಸೇವೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರೂ ಕಾಂಗ್ರೆಸ್ ಸರ್ಕಾರವು ಯಾವುದೇ ರೀತಿ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದ್ದಾರೆಂದು ಆರೋಪಿಸಿದರು. ಮಾದಿಗರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವ ಕಾಂಗ್ರೆಸ್ಗೆ ಈ ಬಾರಿಯ ಚುನಾವಣೆಯಲ್ಲಿ ಮಾದಿಗ ಸಮುದಾಯದವರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಬಾರದೆಂದು ಮನವಿ ಮಾಡಿಕೊಂಡರು. ಈ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸುವ ಮೂಲಕ ಕಾಂಗ್ರೆಸ್ಗೆ ತಕ್ಕಪಾಠ ಕಲಿಸಬೇಕೆಂದು ಶಂಕರಪ್ಪ ಕರೆ ನೀಡಿದರು.
ಕರ್ನಾಟಕ ತುಮಕೂರು ಜಿಲ್ಲೆಯಲ್ಲಿ ಏನು ಸಮಾಜ ಸಂಖ್ಯೆ ಇಲ್ಲದಿದ್ದರೆ ಓಕೆ, ಅಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಸಮಾಜ ಕಡಿಮೆ ಇರೋದ್ರಿಂದ ಒಂದು ಮಾದಿಗರಿಗೂ ಕಲಾ ಆಗಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಒಂದು ಟಿಕೆಟ್ ಕೊಡೋದಿಲ್ಲ. ಮೈಸೂರು ಮಂಡ್ಯ ಚಾಮರಾಜ ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಸಂಖ್ಯೆ ಇದ್ರೂ ಸಹ ಇಲ್ಲಿ ಕೊಡೋದಿಲ್ಲ. ಇವ್ರ ಉದ್ದೇಶ ಏನು? ಕಾಂಗ್ರೆಸ್ ನಮ್ಮನ್ನು ಸರ್ವನಾಶ ಮಾಡಬೇಕಂತ. ಇವಾಗ ಕನಿಷ್ಠ ಪಕ್ಷ ಬಿಜೆಪಿ ಅವರಾಗಲಿ ಎಲ್ಲ ಸಮಯದಲ್ಲೂ ಸಹ ಒಂದೊಂದು ಟಿಕೆಟ್ ಕೊಟ್ಕೊಂಡು ಬಂದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಬಿಜೆಪಿಯವರು ನಮಗೆ ಒಂದು ತುಮಕೂರು ಜಿಲ್ಲೆ ಗುರುತಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ತುಮಕೂರು ಜಿಲ್ಲೆಯವರಿಗೆ ನನ್ನ ಸಮಾಜದವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ನೀವು ಸ್ವಾಭಿಮಾನ ಮಾದಿಗರಾದರೆ ಈ ಛಲ ಇದ್ದರೆ ಈ ಸರಿ ಕಾಂಗ್ರೆಸ್ಗೆ ದಯವಿಟ್ಟು ಸೋಲಿಸಿ ಮನೆ ಕಳಿಸಿ ನಮಗೆ ನ್ಯಾಯ ಸಿಕ್ಕೋದು ಬಿಜೆಪಿಗೆ ಕೊಡಿ. ಬಿಜೆಪಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಸರಿ ನಾವು ವರ್ಗೀಕರಣ ಮಾಡೇ ಮಾಡ್ತೀವಿ ಅಂತೇಳಿ. ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವು ಮಾದಿಗ ಸಮುದಾಯ ಒಬ್ಬರಿಗೂ ಟಿಕೆಟ್ ನೀಡಿಲ್ಲವೆಂದು ಆರೋಪಿಸಿದರು. ಬಿಜೆಪಿಯ ಎಸ್ಸಿ ಮೋರ್ಚಾ ಅಧ್ಯಕ್ಷ ರಂಗಸ್ವಾಮಯ್ಯ, ರಾಮಚಂದ್ರಯ್ಯ, ಹನುಮಂತಪ್ಪ, ರವಿಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಬಿಹಾರ ಮುಖ್ಯಮಂತ್ರಿ ಹಾಗೂ ಜೆಡಿಯು ರಾಷ್ಟ್ರಾಧ್ಯಕ್ಷ ನಿತೀಶ್ ಕುಮಾರ್ ಅವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಪರಮ ಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಮೇ 12ರಂದು ವಿಧಾನಸಭಾ ಚುನಾವಣೆ ನಡೆಯಲಿದ್ದು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರಕ್ಕಾಗಿ ಚಿನ್ನಗಿರಿಗೆ ನಿತೀಶ್ ಕುಮಾರ್ ತೆರಳುವ ಮುನ್ನ ಬೆಂಗಳೂರಿನಿಂದ ನೇರವಾಗಿ ಸಿದ್ದಗಂಗಾ ಮಠಕ್ಕೆ ಭಾನುವಾರ ಮಧ್ಯಾಹ್ನ ಆಗಮಿಸಿ ಸಿದ್ದಗಂಗಾ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಆನಂತರ ನಿತೀಶ್ ಕುಮಾರ್ ಅವರು ಶ್ರೀಗಳ ಹಳೆ ಮಠದಿಂದ ಪಾದಯಾತ್ರೆ ಮೂಲಕ ಮಠದಲ್ಲಿ ಸಂಚರಿಸಿ ತದನಂತರ ಊಟ ಸೇವಿಸಿ ಚಿನ್ನಗಿರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಜೆಡಿಯು ರಾಜ್ಯದ ಮುಖಂಡರಲ್ಲದೆ ಜಿಲ್ಲಾ ಜೆಡಿಯು ಅಧ್ಯಕ್ಷ ಕೆಜಿಎಲ್ ರವಿ, ತುಮಕೂರು ನಗರ ಜೆಡಿಯು ಅಭ್ಯರ್ಥಿ ವೀರಪ್ಪ ದೇವರು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಜೆಡಿಯು ರಾಷ್ಟೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಅವರು ಸಿದ್ದಗಂಗಾ ಮಠದಿಂದ ತೆರಳಿದ ನಂತರ ಜೆಡಿಯು ಅಭ್ಯರ್ಥಿ ವೀರಪ್ಪ ದೇವರು ಬಂಡೆಪಾಳಿದಲ್ಲಿ ಮತಯಾಚನೆ ನಡೆಸಿದರು. ಜೆಡಿಯು ಪಕ್ಷಕ್ಕೆ ಉತ್ತಮ ಒಲವಿದ್ದು ಈ ಪಕ್ಷದಲ್ಲಿ ಯುವಕರೇ ಹೆಚ್ಚಾಗಿದ್ದು ತಮಗೆ ಹೋದಡಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಅಭ್ಯರ್ಥಿ ವೀರಪ್ಪ ದೇವರು ತಿಳಿಸಿದರು. ಪಕ್ಷದ ಜಿಲ್ಲಾಧ್ಯಕ್ಷ ಕೆಜಿಎಲ್ ರವಿ ಸೇರಿದಂತೆ ಪಕ್ಷದ ಮುಖಂಡರು ಅಭ್ಯರ್ಥಿ ವೀರಪ್ಪ ದೇವರು ಜೊತೆ ನಗರದೆಲ್ಲೆಡೆ ಮತಯಾಚನೆ ನಡೆಸಿದರು. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು. ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ರವರು ಮರು ಆಯ್ಕೆ ಬಯಸಿ ನಗರದ ಬಿರುಸಿನ ಪ್ರಚಾರ ಮರಳೂರು ದಿಣ್ಣೆಯಲ್ಲಿ ನಡೆಸಿದರು. ಡಾ ರಫೀಕ್ ಅಹಮದ್ ರೋಡ್ ಶೋ ನಡೆಸಿ ಈ ಚುನಾವಣೆಯಲ್ಲಿ ತಮಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. 4 ಗಂಟೆಯಿಂದ ಆರಂಭಗೊಂಡ ರೋಡ್ ಶೋ ರಾತ್ರಿ 8 ಗಂಟೆಯವರೆಗೆ ವಿವಿಧ ರಸ್ತೆಗಳಲ್ಲಿ ಸಾಗಿತು. ಇಡೀ ಮುಸ್ಲಿಮರೇ ಹೆಚ್ಚಾಗಿ ವಾಸವಾಗಿರುವ ಮರಳೂರು ದಿಣ್ಣೆಯಲ್ಲಿರುವ 14 ಕ್ರಾಸ್ಗಳಲ್ಲಿಯೂ ರಫೀಕ್ ಅಹಮದ್ ರವರು ಪಾದಯಾತ್ರೆ ಮಾಡಿದರು. ಈ ಸಂದರ್ಭದಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡು ಶಾಸಕರಿಗೆ ಬೆಂಬಲ ಸೂಚಿಸಿದರು. ಕಳೆದ 5 ವರ್ಷದಲ್ಲಿ ಡಾ ರಫೀಕ್ ಅಹಮದ್ ನಗರದ ಸರ್ವತೋಮುಖ ಅಭಿವೃದ್ದಿಗೆ ಶ್ರಮಿಸಿದ್ದು ಈ ಅಭಿವೃದ್ದಿ ಕಾರ್ಯಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆಯು ಇವರ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಮಾಜಿ ಶಾಸಕ ಎಸ್ ಶಫೀಹ್ ಅಹಮದ್ ತಿಳಿಸಿದರು. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಬಡವರ ಪರ ಕಾರ್ಯಕ್ರಮ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಬಡ ಮಕ್ಕಳಿಗೆ ವಿದ್ಯಾ ಸೌಕರ್ಯ, ಎಲ್ಲ ರೀತಿಯ ಸವಲತ್ತನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಹಿಂದೆ 20 ವರ್ಷದ ಹಿಂದೆ ನಾನು ಶಾಸಕನಿದ್ದಾಗ ಇಲ್ಲಿ 70 ಎಕರೆ ನಿವೇಶನದಲ್ಲಿ ಈ ಭಾಗದ ಪಾಲಿಕೆ ಸದಸ್ಯ ಯೂಸುಫ್ ಖಾನ್, ಮಾಜಿ ಮೇಯರ್ ಅಸ್ಲಂ ಪಾಷಾ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ ಸೇರಿದಂತೆ ಹಲವಾರು ಪ್ರಮುಖರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು. ಕೊರಟಗೆರೆಯ ಕೈಗಾರಿಕೋದ್ಯಮಿ ವೆಂಕಟೇಶ್ ಜೆಡಿಎಸ್ ತೊರೆದು ತಮ್ಮ ಬೆಂಬಲಿಗರೊಂದಿಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕೈಗಾರಿಕೋದ್ಯಮಿ ವೆಂಕಟೇಶ್ ಜೆಡಿಎಸ್ ತೊರೆದು ತುಮಕೂರಿನಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಕೊರಟಗೆರೆ ತಾಲೂಕು ಬಿಕೆ ಗುಟ್ಟಯ್ಯ ವೆಂಕಟೇಶ್ ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಹಾಲಿ ಶಾಸಕ ಸುಧಾಕರ್ ಲಾಲ್ ಅವರಿಗೆ ಜೆಡಿಎಸ್ ವರಿಷ್ಠರು ಟಿಕೆಟ್ ನೀಡದಿದ್ದರಿಂದ ಬೇಸತ್ತು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನಾಯಕತ್ವ ಒಪ್ಪಿ ಸಂಸದ ಎಸ್ ವಿ ಮುದಹನ್ಮೇಗೌಡ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ತಮ್ಮ ನೇತೃತ್ವದಲ್ಲಿ ಅಪಾರ ಬೆಂಬಲಿಗರು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರೆಂದು ವೆಂಕಟೇಶ್ ತಿಳಿಸಿದರು.
ಜೆಡಿಎಸ್ ವರಿಷ್ಠರು ತಮಗೆ ಟಿಕೆಟ್ ನೀಡದೆ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿದ್ದು ತಮಗೆ ಬೇಸರವಾಗಿ ಪಕ್ಷ ತ್ಯಜಿಸಿದ್ದಾಗಿ ಹೇಳಿದರು. ಎಲೆಕ್ಟೆಡ್ ಎಂಎಲ್ಎ ಇರೋದ್ರಿಂದ, ಸಿಟ್ಟಿಂಗ್ ಎಂಎಲ್ಎ ಇರೋದ್ರಿಂದ ನಿಮಗೆ ಟಿಕೆಟ್ ಕೊನೆಯ ಮೊಮೆಂಟಲ್ಲಿ ತಪ್ಪಿಸಿದ್ರು. ಸೊ ಅದೇ ಒಂದು ಸಿದ್ಧಾಂತ ನೀವು ಅನ್ವಯಿಸೋದಾದರೆ ದೇವನಹಳ್ಳಿಯಲ್ಲಿ ಸಿಟ್ಟಿಂಗ್ ಎಂಎಲ್ಎ ತಪ್ಪಿಸಿ, ಗೆಲ್ಲೋವಂಥ ಸಿಟ್ಟಿಂಗ್ ಎಂಎಲ್ಎ ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಏನಾಗಿದೆ ಅಂತಂದರೆ ಇಡೀ ರಾಜ್ಯದಲ್ಲಿ 36 ಮೀಸಲು ಕ್ಷೇತ್ರಗಳಲ್ಲಿ ಕೇವಲ 3 ಕ್ಷೇತ್ರಕ್ಕೆ ಮಾತ್ರ ಎಡಗೈ ಪಂಗಡಕ್ಕೆ ಜನತಾದಳದವರು ಟಿಕೆಟ್ ಕೊಟ್ಟಿದ್ದಾರೆ. ಈ ಒಂದು ತಾರತಮ್ಯ ಮತ್ತು ಮಾಜಿ ಶಾಸಕ ಆರ್ ನಾರಾಯಣ್, ಕೌಶಲ್ಯಾಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಮುಖಂಡರಾದ ನರಸಿಂಹಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕೋಲಾರ ಬಂಗಾರಪೇಟೆ ಕೆಜಿಎಫ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಕೋಲಾರ ಬಂಗಾರಪೇಟೆ ಮತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರಗಳಲ್ಲಿನ ಬಿಜೆಪಿ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದರು. ಕೇಂದ್ರದಲ್ಲಿ ಕಳೆದ 4 ವರ್ಷಗಳಿಂದ ಆಡಳಿತಾರೂಢ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ನೋಡಿ ಈ ಬಾರಿ ಜನತೆ ನಮ್ಮನ್ನ ಆಶೀರ್ವದಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿರವರ ದೂರದೃಷ್ಟಿಯಿಂದಾಗಿ ಇಂದು ದೇಶ ಸುಭಿಕ್ಷವಾಗಿದೆ. ಈ ಬಾರಿ ನಮ್ಮನ್ನ ಜನತೆ ಆಶೀರ್ವದಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕೋಲಾರ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಯುವಕರಿಗೆ ಆದ್ಯತೆ ನೀಡಲಾಗಿದ್ದು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಕೆ ಶ್ರೀನಿವಾಸ್ ಗೌಡರು ಯಾವುದೇ ಅಭಿವೃದ್ದಿ ಕೆಲಸ ಮಾಡಿಲ್ಲ. 2 ಬಾರಿ ಶಾಸಕರಾಗಿದ್ದ ವಾರ್ತೂರು ಪ್ರಕಾಶ್ ನಮ್ಮ ಸ್ವಪ್ರತಿಷ್ಠೆಗೆ ಕ್ಷೇತ್ರವನ್ನ ಬಲಿಕೊಟ್ಟಿದ್ದಾರೆ. ಆದ್ದರಿಂದ ಸ್ಥಳೀಯನಾದ ನನಗೆ ಈ ಬಾರಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಓಂ ಶಕ್ತಿ ಚಲಪತಿ ತಿಳಿಸಿದರು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರ ದುರಾಡಳಿತಕ್ಕೆ ಜನತೆ ಬೇಸತ್ತಿದ್ದಾರೆ. ಅಭಿವೃದ್ದಿ ಕಾರ್ಯಕ್ರಮಗಳ ಹೆಸರಿನಲ್ಲಿ ಸಾಕಷ್ಟು ಹಣ ಲೂಟಿ ಮಾಡಿದ್ದು ಇವೆಲ್ಲವನ್ನ ಮನಗಂಡಿರುವ ಜನರು ಅವರಿಗೆ ಸೋಲಿನ ರುಚಿ ತೋರಿಸಲಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲಿದೆ. ಇಂದು ಕ್ಷೇತ್ರದಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ಬಿಪಿ ವೆಂಕಟ ಮುನಿಯಪ್ಪ ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ನನ್ನ ತಂದೆ ವೈ ಸಂಪಂಗಿ ಅವರು ಮತ್ತು ನನ್ನ ಅಜ್ಜಿ ವೈ ರಾಮಕರ್ ಅವರು ಅಭಿವೃದ್ದಿ ಕೆಲಸ ಮಾಡಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಲಿದ್ದು ಕ್ಷೇತ್ರದ ಜೊತೆಗೆ ರಾಜ್ಯವೂ ಅಭಿವೃದ್ದಿಯಾಗಲಿದೆ. ನನ್ನನ್ನ ಜನ ಆಶೀರ್ವದಿಸಿ ಗೆಲ್ಲಿಸಲಿದ್ದಾರೆ ಎಂದು ಅಶ್ವಿನ್ ದಿನೇಶ್ ತಿಳಿಸಿದರು. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಚುನಾವಣೆ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಮತದಾರರು ಇವರಿಗೆ ಮನ್ನಣೆ ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಪ್ರಚಾರ ಮಾಡಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಕೆಪಿಸಿಸಿ ಸದಸ್ಯ ವಿ ಮಂಜುನಾಥ್ ನೇತೃತ್ವದಲ್ಲಿ ಅಪಾರ ಬೆಂಬಲಿಗರು ಕಾಂಗ್ರೆಸ್ ಪರ ಮತ ಪ್ರಚಾರ ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಹಲವು ಜನಪರ ಕಾರ್ಯಕ್ರಮ ಉತ್ತಮ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ರೈತರ ಸಾಲಮನ್ನಾ, ಹೀಗೆ 16 ಯೋಜನೆ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಸರ್ಕಾರದ ಸಾಧನೆ ಮನಗಂಡಿರುವ ಜನರು ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸಲಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರ ಹಿಡಿಯಲಿದೆ ಎಂದು ಹೇಳಿದರು. ಪುರಸಭೆ ಸದಸ್ಯರಾದ ಎಂ ಸತೀಶ್ ಕುಮಾರ್, ಮುನಿಚಿನ್ನಿ ನಾಗರಾಜು, ಮುಖಂಡರಾದ ಮುನಿಕೃಷ್ಣಪ್ಪ, ಸಂಪತ್ ಕುಮಾರ್ ಇತರರು ಇದ್ದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನನ್ನದೇ ಗೆಲುವು ಎನ್ನುತ್ತಿದ್ದಾರೆ. ದೇವನಹಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ವಿವಿಧ ನಾಯಕರನ್ನ ಕರೆತಂದು ಮತಯಾಚನೆ ಮಾಡುತ್ತಿದ್ದಾರೆ. ಅದೇ ರೀತಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪರವಾಗಿ ತಾಲೂಕಿನ ಪಾಪನಹಳ್ಳಿ ಗ್ರಾಮದಲ್ಲಿ ಎಲ್ಲ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಂ ನಾರಾಯಣಗೌಡ ನೇತೃತ್ವದಲ್ಲಿ 100 ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತ ಪ್ರಚಾರ ನಡೆಸಿದರು. ಈ ವೇಳೆ ಎಂ ನಾರಾಯಣಗೌಡ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡಲು ಅಮಿತ್ ಶಾ, ನರೇಂದ್ರ ಮೋದಿ ಪಣ ತೊಟ್ಟಿದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಲು ನಾವೆಲ್ಲರೂ ಸಿದ್ದರಿದ್ದೇವೆ. ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಬೇಕು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದರು. ಬಿಜೆಪಿ ಅಭ್ಯರ್ಥಿ ಕೆ ನಾಗೇಶ್ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡುತ್ತಿದ್ದೇವೆ. ರಾಜ್ಯದಲ್ಲಿ ಮೋದಿ ಅಲೆ ಇದ್ದು ಈ ಬಾರಿ ನನ್ನ ಗೆಲುವು ನಿಶ್ಚಿತ ಎಂದರು. ಮುಖಂಡರಾದ ವಿಮಲ ಶಿವಕುಮಾರ್, ನಾಗರಾಜು, ಸುರೇಶ್ ಆಚಾರ್ಯ, ಮುನಿಕೃಷ್ಣ ಇತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.